ಅವರ 25th ಇಯರ್ ಇನ್ ದಿ ಫಿಲ್ಮ್ ಇಂಡಸ್ಟ್ರಿ ನಾವೆಲ್ಲರೂ ಸೇರಿ ಒಟ್ಟಿಗೆ ದಿ ಲೆಟ್ಸ್ ಆಲ್ ಕಂಗ್ರಾಚುಲೇಷನ್ ಇನ್ನು ಮುಂದಾದ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಎಂಟರ್ಟೈನ್ ಮಾಡಿ ಸರ್ ನಾ ಇನ್ನೊಂದು ಹೇಳಬೇಕು ಬಿಫೋರ್ ರಿವೈಂಡರ್ ಕ್ರಾಂತಿ ಸಿನಿಮಾ ಪ್ರಚಾರ ಎಲ್ಲರಿಗೂ ಇಂಟರ್ವ್ಯೂ ಕೊಡ್ತೀವಿ ಅಂತ ಹೇಳಿದ್ರು ದರ್ಶನ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಅದು ಮೀರಿ ಈಗ ಆಗಲೇ ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ನಾನು ಒಂದು ಮಾತು ಆಡಲೇಬೇಕು ಕಳೆದ ಒಂದಷ್ಟು ತಿಂಗಳಿಂದ ಇಷ್ಟು ತಿಂಗಳು ಅಂತ ನಾನು ಲೆಕ್ಕ ಇಟ್ಟಿಲ್ಲ ಇನ್ನ ಶೂಟಿಂಗ್ ಮಾಡ್ತಾನೆ ಇದ್ದೀವಿ ಆಗಲೇ ಅವರೆಲ್ಲರೂ ಕ್ರಾಂತಿ ಈಗ ತುಂಬ ಸಲ ಸರ ಹೇಳ್ತಾ ಇರ್ತಾರೆ ಈ ಕ್ರಾಂತಿ ಅವ್ರದ್ದು ನಮ್ದಲ್ಲ ಏನು ಅಂತ ಆ ಮಟ್ಟಕ್ಕೆ ಪ್ರತಿಯೊಬ್ರು ಅವ್ರದೇ ಆದ ಕ್ರಮದಲ್ಲಿ ಅವರಿಗೆ ಅವ್ರ ಪ್ರೀತಿನ ಸೂಚಿಸೋ ರೀತಿ ಹೇಗೆ ಇರ್ಬೋದು ಅವ್ರ ದುಡ್ಡು ಹಾಕೊಂಡು ಸಣ್ಣ ಸಣ್ಣ ಹಳ್ಳಿ ತಾಲೂಕು ಜಿಲ್ಲೆ ಪ್ರತಿಯೊಂದು ಕಡೆನು ಪ್ರಮೋಷನ್ ಮಾಡ್ಕೊಂಡು ಬಂದಿದ್ದಾರೆ ಅವರದೊಂದು ತುಂಬಾ 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 ದೊಡ್ಡ ಅಭಿಮಾನಿ ಬಳಗ ಇದೆ ಎಲ್ಲ ವರ್ಗದ ಜನರು ಎಜುಕೇಟೆಡ್ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಟೆಕ್ನೀಸ್ ಇರ್ಬೋದು ಆಲ್ ಕೈಂಡ್ಸ್ ಆಫ್ ಪೀಪಲ್ ಎಷ್ಟೊಂದು ಜನ ಸಿಕ್ಬಿಟ್ಟು ನನ್ನ ಹತ್ರ ಯಾವ್ದೋ ನಾವು ರೆಸ್ಟೋರೆಂಟ್ಗೂ ಎಲ್ಲೋ ಹೋದಾಗ ಓ ನಾನು ಅಲ್ಲಿ ಏನೋ ಸಾಫ್ಟ್ವೇರ್ ಕೆಲಸ ಮಾಡ್ತೀನಿ ನಾನು ದೊಡ್ಡ ಫ್ಯಾನ್ ಅಮ್ಮ ದರ್ಶನ್ ಅವ್ರಿಗೆ ಡಿ ಬಾಸ್ಗೆ ಅಂತ ಬಂದು ಮಾತಾಡ್ತಾ ಇರ್ತಾರೆ ಅಂತ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವಂತ ಸ್ಟಾರ್ಗೆ ಪ್ರತಿಯೊಬ್ಬ ಅಭಿಮಾನಿ ಕೂಡ ಅವ್ರು ಕರೆಯೋ ಹಾಗೆ ಸೆಲೆಬ್ರಿಟೀಸು ಯಾವ ಮಟ್ಟಕ್ಕೆ ಈಗಾಗಲೇ ಕ್ರಾಂತಿನ ತಗೊಂಡು ಹೋಗಿದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಅಂತಂದರೆ ಇಟ್ ವಿಲ್ ಬಿ ವೆರಿ ಸ್ಮಾಲ್ ನನಗೆ ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ ಇದೇ ಥರದ ಪ್ರೀತಿ ವಿಶ್ವಾಸ ನೀವು ಯಾವತ್ತೂ ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಮೇಲೆ ಇಟ್ಕೊಂಡಿರ್ತೀರಾ ಅದು ಗೊತ್ತು ಹಾಗೆ ಕ್ರಾಂತಿನ ಬೆಳೆಸ್ತೀರಾ ಅಂತ ಗೊತ್ತು ಸೊ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಾನು ಏನು ಬಿಫೋರ್ ವಿ ಸ್ಟಾರ್ಟೆಡ್ ನಾನು ಒಂದು ಕಿವಿ ಮಾತು ಹೇಳಿದೆ ಐ ಥಿಂಕ್ ಅದೆಲ್ಲರೂ ಪ್ರೀತಿಯಿಂದ ತಗೋತೀರ ಅಂತ ನಂಬುದಲ್ಲಿ ಆ್ಯಂಡ್ ದಟ್ಸ್ ಇಟ್ ಇನ್ನೇನ ಹೇಳೋದಿದೆಯಾ ಹಾಂ ಓಕೆ ನಾವು ನವೆಂಬರ್ 1 ನಾಳೆಯಿಂದ ಮೀಡಿಯಾ ಹೌಸ್ ಸ್ಟುಡಿಯೋ ಈಗ ಇಲ್ಲಿವರೆಗೂ ನಮ್ಮ ದರ್ಶನ್ ಅವರ ಅಭಿಮಾನಿ ಬಳಗದವರು ತುಂಬ ಕ್ರಾಂತಿನ ಪ್ರಚಾರ ಮಾಡ್ಕೊಂಡು ಬಂದರು ನಾವು ಆ್ಯಸ್ ಪ್ರೊಡಕ್ಷನ್ ಹೌಸ್ ನಾಳೆಯಿಂದ ನಾವು ಟ್ಯಾಬ್ಲೋ ಅಕ್ರಾಸ್ ಕರ್ನಾಟಕ ತಗೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಸ್ಟೆಪ್ ಆಫ್ ಪ್ರಚಾರ ಹಂತ ಹಂತವಾಗಿ ಏನು ಮಾಡ್ತೀವಿ ಹಾಡುಗಳು ಬಿಡುಗಡೆ ಇರುತ್ತೆ ಟ್ರೇಲರ್ ಇರುತ್ತೆ ಯಾವ ರೀತಿ ಜನರ ಹತ್ರ ಹೋಗ್ತೀವಿ ಅಂತ ಹೇಳ್ತೀವಿ ಗ್ರೌಂಡ್ ಲೆವೆಲ್ಗೆ ಹೋಗಿ ಲಿಟ್ರಲಿ ಬೀದಿನಲ್ಲಿ ಎಲ್ಲ ಊರನ್ನು ಮುಟ್ತೀವಿ ಸುಮ್ಮನೆ ಯಾವುದೋ ಗಾಡಿ ಹೋಯ್ತು ಆ ಲೆಕ್ಕದಲ್ಲ ಆ ನಿಟ್ಟಲ್ಲಿ ಹೋಗ್ತೀವಿ ಅದಕ್ಕೆ ಸಂಪೂರ್ಣ ಬೆನ್ನೆಲುಬಾಗಿ ಅವರ ಅಷ್ಟು ಅಭಿಮಾನಿ ಬಳಗ ನಿಲ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತುಕತೆ ಕೂಡ ಆಗಿದೆ ಸೊ ನಾಳೆಯಿಂದ ಫುಲ್ ಫ್ಲೆಶ್ ಕ್ರಾಂತಿ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್